ಗ್ರಾಮೀಣ ಭಾಗಗಳಲ್ಲಿ ಹೆಚ್ಚು ಜನ ತೊಂದರೆಗೊಳಗಾಗಿ ಮತ್ತು ಸಾವು ನೋವುಗಳು ಕೂಡ ಜಾಸ್ತಿ ಆಗ್ತಾ ಇದೆ ಅಂತ ಬದಲಾಯಿಸಕ್ಕಾಗಲ್ಲ ಅಟ್ಲೀಸ್ಟ್ ನಮ್ಮ ಕಡೆಯಿಂದ ಸ್ವಲ್ಪ ಜನಕ್ಕೆ ಹೆಲ್ಪ್ ಮಾಡಿದ್ರೆ ಇದು ನೋಡಿ ಎಲ್ಲ 4-5 ಜನ ಹೆಲ್ಪ್ ಮಾಡಿದಾಗ ಎಲ್ಲರಿಗೂ ಅನುಕೂಲ ಆಗುತ್ತೆ ಅಂತ ನನಗೆ ಅನಿಸುತ್ತೆ ಗ್ರಾಮೀಣ ಭಾಗದ ಜನರಿಗೆ ದಿನಸಿ ಕಿಟ್ ವಿತರಣೆ ಮಾಡಿ ಮಾನವೀಯತೆ ಮೆರೆದ ಆಶ್ರಮ ಕೊರೋನಾ ಹಾಗೂ ಲಾಕ್ ಡೌನ್ ನಿಂದಾಗಿ ತೀವ್ರ ಸಂಕಷ್ಟದಲ್ಲಿರುವ ಬಡಜನರಿಗೆ ಕೋಲಾರ ತಾಲೂಕಿನ ಮದ್ದೇರಿ ಗ್ರಾಮದ ನಾರಾಯಣ ಯತೀಂದ್ರ ಆಶ್ರಮದ ರಾಮಚಂದ್ರ ಗುರುಜಿ ಸಹಾಯ ಹಸ್ತ ಚಾಚಿದ್ದಾರೆ ಗುರುಜಿ ಅವರ ಶಿಷ್ಯ ಬಳಗದ ನೆರವಿನಿಂದ ಸೋಶಿಯಲ್ ರೆಸ್ಪಾನ್ಸಿಬಿಲಿಟಿ ಆಫ್ ಎವ್ರಿ ಸಿಟಿಜನ್ ಎಂಬ ಆದರ್ಶವನ್ನ ಇಟ್ಟುಕೊಂಡು ಲಾಕ್ ಡೌನ್ ಸಂಕಷ್ಟದಲ್ಲಿರುವ ಬಡಜನರು ಕೂಲಿ ಕಾರ್ಮಿಕರು ಗ್ರಾಮಸ್ಥರಿಗೆ ಆಹಾರ ಕಿಟ್ ಗಳನ್ನು ವಿತರಣೆ ಮಾಡಲಾಗುತ್ತಿದೆ ಇಂದು ಆಶ್ರಮದಲ್ಲಿ ಸುತ್ತಮುತ್ತಲಿನ ಗ್ರಾಮಗಳ 500 ಕ್ಕೂ ಹೆಚ್ಚು ಕುಟುಂಬಗಳಿಗೆ ಒಂದು ತಿಂಗಳಿಗೆ ಆಗುವಷ್ಟು ದಿನಸಿ ಪದಾರ್ಥಗಳ ಕಿಟ್ ಗಳನ್ನು ವಿತರಣೆ ಮಾಡಲಾಯಿತು ರಾಮಚಂದ್ರ ಗುರುಜಿ ಶಿಷ್ಯ ಬಳಗದ ನಗರಾಭಿವೃದ್ಧಿ ಸಚಿವ ಬೈರತಿ ಬಸವರಾಜ್ ಕುಟುಂಬಸ್ಥರಾದ ನಳನಿ ನರಸಿಂಹಮೂರ್ತಿ ಸೇರಿದಂತೆ ಇನ್ನಿತರ ದಾನಿಗಳ ಸಹಾಯದಿಂದ ಗ್ರಾಮಸ್ಥರಿಗೆ ಆಹಾರ ಪದಾರ್ಥಗಳ ಕಿಟ್ಗಳ ವ್ಯವಸ್ಥೆ ಮಾಡಲಾಗಿತ್ತು ಈ ಕೊರೋನಾ ಸಂಕಷ್ಟ ಸಮಯದಲ್ಲಿ ಗ್ರಾಮೀಣ ಭಾಗಗಳಲ್ಲಿ ಹೆಚ್ಚು ಜನ ತೊಂದರೆಗೊಳಗಾಗಿದ್ದಾರೆ ಮತ್ತು ಸಾವು ನೋವುಗಳು ಕೂಡ ಜಾಸ್ತಿ ಆಗ್ತಾ ಇದೆ ಲಾಕ್ ಡೌನ್ ಇರೋದ್ರಿಂದ ಯಾರಿಗೂ ಹೊರಗಡೆ ಹೋಗಕ ಆಗ್ತಾ ಇಲ್ಲ ದಿನಸಿ ತರಕಾರಿ ಇತ್ಯಾದಿಗಳನ್ನು ತರಕ ಆಗ್ತಾ ಇಲ್ಲ ಹಾಗಾಗಿ ಕೋಲಾರ ತಾಲೂಕು ಮದ್ದೇರಿ ಗ್ರಾಮ ಪಂಚಾಯತಿಗೆ ಸೇರಿರತಕ್ಕಂತ ಒಂದು 4-5 ಹಳ್ಳಿಗಳಿಂದ ಬಡಬಗ್ರ ಏನು ಅವಶ್ಯಕತೆ ಇದೆ ದಿನಸಿ ಸಾಮಾನು ಒಂದು 500 ಬಡ ಕುಟುಂಬಗಳಿಗೆ ಈ ದಿವಸ ನಾವು ಫುಡ್ ಕಿಟ್ ವಿತರಣೆ ಮಾಡ್ತಾ ಇದ್ದೀವಿ ದಾನಿಗಳ ಸಹಾಯದಿಂದ ಆತ್ಮೀಯರ ಸಹಾಯದಿಂದ ಶಿಸ್ತು ಸಂಯಮ ಮತ್ತು ಸೋಶಿಯಲ್ ಡಿಸ್ಟೆನ್ಸ್ ಮಾಸ್ಕ್ ಹಾಕಿಕೊಳ್ಳೋದು ಸ್ಯಾನಿಟೈಸ್ ಮಾಡ್ಕೊಳ್ಳೋದು ಇದನ್ನು ಪ್ರತಿಯೊಬ್ಬರು ತಪ್ಪದೇ ಮಾಡಿದ್ರೆ ಖಂಡಿತ ನಾವು ಕೊರೋನಾ ಅಂತಕಂತ ಮಹಾಮಾರಿಯನ್ನು ನಮ್ಮ ದೇಶದಿಂದ ದೂರ ಓಡಿಸಬಹುದು ಎಲ್ಲ ಜನಗಳು ಸಂಯಮ ಪಾಲಿಸುವುದರಲ್ಲಿದೆ ಹಾಗಾಗಿ ದಯಮಾಡಿ ಈ ಮೂಲಕ ನಾನು ಮನವಿ ಮಾಡ್ಕೊಳ್ಳೋದು ಏನಂದ್ರೆ ಎಲ್ಲರೂ ಕೂಡ ಸೋಶಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಸ್ಯಾನಿಟೈಸ್ ಮಾಡ್ಕೊಳ್ಳಿ ಮತ್ತು ಲಸಿಕೆ ಹಾಕಿಸ್ಕೊಳ್ಳಿ 2 ಸಾರಿ ಕಡ್ಡಾಯವಾಗಿ ಸೋ ಲಾಕ್ ಡೌನ್ ಸಮಯದಲ್ಲಿ ಅನಗತ್ಯವಾಗಿ ಹೊರಗಡೆ ಬರೋದು ಬೇಡ ಅಮೂಲ್ಯವಾದ ಜೀವಗಳನ್ನು ನೀವು ರಕ್ಷಿಸಿಕೊಳ್ಳಿ ಮತ್ತು ಎಲ್ಲರಿಗೂ ಅದನ್ನು ತಿಳಿ ಹೇಳಿ ಮತ್ತು ನಿಮ್ಮ ಕೈಲಾದ ಮಟ್ಟಿಗೆ ಇತರರಿಗೆ ಏನು ಅಗತ್ಯ ಇದೆಯೋ ಅದು ಸಹಾಯ ಮಾಡಿ ಎಲ್ಲ ಪ್ರತಿಯೊಂದು ಹಳ್ಳಿಗಳಲ್ಲೂ ಈ ಕೊರೋನಾ ಜಾಸ್ತಿ ಇದೆ ಅಂತ ಹೇಳಿ ಪಾಪ ತುಂಬ ಜನಕ್ಕೆ ಕಷ್ಟ ಆಗ್ತಾ ಇದೆ ಏನೋ ನಾವು ಇಡೀ ಪ್ರಪಂಚ ಅಂತೂ ಬದಲಾಯಿಸೋಕ್ಕಾಗಲ್ಲ ಅಟ್ಲೀಸ್ಟ್ ನಮ್ಮ ಕಡೆಯಿಂದ ಸ್ವಲ್ಪ ಜನಕ್ಕೆ ಹೆಲ್ಪ್ ಮಾಡಿದ್ರೆ ಇದು ನೋಡಿ ಎಲ್ಲ 4-5 ಜನ ಹೆಲ್ಪ್ ಮಾಡಿದಾಗ ಎಲ್ಲರಿಗೂ ಅನುಕೂಲ ಆಗುತ್ತೆ ಅಂತ ನನಗನ್ಸುತ್ತೆ ಸೊ ನನ್ನ ಕೈಲಾದ ಮಟ್ಟಿಗೆ ನಾನು ಈ ಒಂದು ಸಹಾಯನ ಗುರುಜಿಯವರ ಮೂಲಕ ನಾವೆಲ್ಲ ಸೇರಿ ಒಂದು ಈ ಒಂದು ಸಹಾಯವನ್ನು ಮಾಡ್ತಾ ಇದ್ದೀವಿ ಹೀಗೆ ಎಲ್ಲರೂ ಮುಂದೆ ಬಂದು ಈ ಥರ ಸಹಾಯ ಮಾಡಿದ್ರೆ ಒಳ್ಳೆಯದು ಅಂತ ಅನಿಸುತ್ತೆ ಇದರಲ್ಲಿ 5 ಕೆಜಿ ಅಕ್ಕಿ ಇದೆ 2 ಕೆಜಿ ಸಕ್ಕರೆ 2 ಕೆಜಿ ರಾಗಿ 1 ಕೆಜಿ ರವೆ 2 ಕೆಜಿ ಉಪ್ಪು ಇದು ಟೂತ್ ಪೇಸ್ಟು ಮತ್ತು ಇದು ಟೀ ಪೌಡರು ಆಯಿಲ್ ಯಾಕೆಂದರೆ ದಿನಗೂಲಿಯಿಂದ ಕೆಲವು ಜನ ಬದುಕ್ತಾ ಇರ್ತಾರೆ ಅವತ್ತಿನ ದಿನ ವ್ಯಾಪಾರ ಮಾಡಿ ಅವತ್ತೇ ತಿನ್ಬೇಕು ಅಂಥವ್ರಿಗೆ ತುಂಬ ಕಷ್ಟ ಆಗುತ್ತೆ ಪಾಪ ಅಂಥವ್ರಿಗೆ ನಾವು ನಮ್ಮ ಕೈಲಾದ ಸಹಾಯ ಎಲ್ಲರೂ ಸೇರಿ ಮಾಡಿದ್ರೆ ತುಂಬ ಒಳ್ಳೆಯದು ಯಾಕೆಂದರೆ ಇವತ್ತು ಹಳ್ಳಿ ಜನಗಳಿಂದನೇ ಇವತ್ತು ಸಿಟಿ ಜನರು ಆರಾಮಾಗಿರೋಕ್ಕೆ ಸಾಧ್ಯ ಯಾಕೆಂದರೆ ಅವ್ರು ದುಡಿದ್ರೆ ನಮಗೆ ಸೊ